ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕೊಳಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮತದಾನದ ಅರಿವಿಲ್ಲದೆ ಸಂಕುಚಿತ ಮನೋಭಾವನೆಯಿಂದ ಹೊರಬರದೇ ಇದ್ರೆ ಏನೂ ಸಾಧನೆ ಮಾಡಲು ಸಾಧ್ಯವಿಲ್ಲ. ಮಾದಿಗರಲ್ಲಿ ಹೋರಾಟ ಉಳಿಯಿತು, ಅಧಿಕಾರ ಹೋಯಿತು, ಮಾಸ್ಟರ್ ಕೀ ಕೈಯಲ್ಲಿ ಬರುವಂತೆ ಪ್ರಯತ್ನ ಮಾಡೋಣ. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್. 2024 ಸಾಲಿನ ರಾಜ್ಯ ಮಟ್ಟದ ರೈಫಲ್ ಶೂಟಿಂಗ್ನಲ್ಲಿ ಚಿನ್ನದ ಪದಕ ಪಡೆದ ವೀರೇಶ್ ಜೂಜಾಗೆ ಬೀದರ್ನಲ್ಲಿ ಅದ್ದೂರಿ ಸನ್ಮಾನ. ಗ್ಲೋಬಲ್ ಸೈನಿಕ ಅಕಾಡೆಮಿ ಶಾಲೆಯಲ್ಲಿ ತರಬೇತಿ ಪಡೆದಿದ್ದಕ್ಕಾಗಿ ಹೆಮ್ಮೆ ಅನಿಸ್ತಾ ಇದೆ. ಮುಂದೆ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವುದೇ ನನ್ನ ಮೂಲ ಗುರಿಯಾಗಿದೆ, ವಿದ್ಯಾರ್ಥಿ ವೀರೇಶ್ ಜೂಜಾ ಹೇಳಿಕೆ. ಪಕ್ಷಾತೀತವಾಗಿ ಮಾದಿಗರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕಾಗಿದೆ, ಸಮಾಜದ ಮುಖಂಡರ ಬೇಡಿಕೆ ಆಲಿಸಿದ್ದೇನೆ. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಟಿಕೆಟ್ ನೀಡುವ ಕುರಿತು ಚರ್ಚಿಸಲಾಗುವುದು. ಅನಧಿಕೃತ ಸಾರಾಯಿ ಮಾರಾಟ ಕಂಡುಬಂದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು, ಸಚಿವ ಆರ್ ಬಿ ತಿಮ್ಮಾಪುರ್. ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸಭೆ ಹಾಗೂ ನರೇಂದ್ರ ಮೋದಿ ಅವರಿಗೆ ಅಭಿನಂದನಾ ಸಮಾರಂಭ. 25 ಕೋಟಿ ಬಡವರಿಗೆ ಬಡತನ ರೇಖೆಗಿಂತ ಮೇಲಧಿಕ್ಕಾಗಿ ಮೂರನೇ ಬಾರಿಗೆ ಮೋದಿಜಿ ಪ್ರಧಾನಿಯಾಗಿದ್ದಾರೆ, ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಹೇಳಿಕೆ. ಬೀದರ್ನ ಜನಸೇವಾ ಶಾಲೆಯಲ್ಲಿ ಗುರು ಪೂರ್ಣಿಮೆ ಹಾಗೂ ಗುರು ಪೂಜಾ ಉತ್ಸವ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿನ ಪಾತ್ರ ಶ್ರೇಷ್ಠವಾಗಿದೆ, ಹಿಂದೆ ಗುರು ಮುಂದೆ ಗುರಿ ಇರಬೇಕು, ಶಿವಲಿಂಗಪ್ಪ ಜಲಾದೆ. ಕಾರ್ಯಕ್ರಮದಲ್ಲಿ ಗುರು ಪೂಜೆ ಸಲ್ಲಿಸಿದ ವಿದ್ಯಾರ್ಥಿಗಳು. ಇಂದಿನ ವಾರ್ತೆಗಳ ಮೇಲೆ ಒಂದಿಷ್ಟು ಬೆಳಕನ್ನು ಚೆಲ್ಲುವಂಥ ಪ್ರಯತ್ನ ಮಾಡೋಣ. ಆ ಒಂದು ವಾರ್ತೆಗಳ ವಿವರಗಳನ್ನು ನಾವು ನೋಡ್ಕೊಂಡು ಬರೋಣ. ಮತದಾನದ ಅರಿವಿಲ್ಲದ ಸಂಕುಚಿತ ಮನೋಭಾವನೆಯಿಂದ ಹೊರಬರದೇ ಇದ್ದರೆ ಏನೂ ಕೂಡ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಮಾದಿಗರ ಹೋರಾಟ ನಿರಂತರವಾಗಿರಲಿ ಎಂದು ಅಬಕಾರಿ ಸಚಿವ ಆರ್ ವಿ ತಿಮ್ಮಾಪುರ್ ತಿಳಿಸಿದರು. ಮಾದಿಗರ ಸಮನ್ವಯ ಸಮಿತಿ ವತಿಯಿಂದ ನಗರದ ರಂಗಮಂದಿರದಲ್ಲಿ ಆಯೋಜನೆ ಮಾಡಿರುವಂತಹ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿರುವಂತಹ ಅವರು, ಹೋರಾಟ ಮಾಡುವವರು ರಾಜಕೀಯಕ್ಕೆ ಬರಬಾರದು, ರಾಜಕೀಯ ಮಾಡುವವರು ಹೋರಾಟವನ್ನು ಮಾಡಬಾರದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾದಿಗರಿಗೆ ಟಿಕೆಟ್ ಸಿಕ್ಕಿಲ್ಲ ನಿಜ, ಆದರೆ ಟೀಕೆ ಬೇಡ, ಅಭಿಮಾನ ಇರಲಿ. ಬೀದರ್ ಜಿಲ್ಲೆಯ ಮಾದಿಗ ಸಮಾಜದ ಏಳಿಗೆಗೆ ನಾನು ನಿರಂತರವಾಗಿ ಶ್ರಮಿಸುವೆ. ಆದರೆ ಕೆಲವರು ಸಂಡೇ ಕ್ರಿಶ್ಚಿಯನ್ನರು, ಮಂಡೇ ಮಾದಿಗರು ಎನ್ನುವಂಥ ದ್ವಂದ್ವದಲ್ಲಿದ್ದಾರೆ, ಅದರಿಂದ ಅವರು ಹೊರಗೆ ಬರಬೇಕಾಗಿದೆ ಎಂದರಲ್ಲದೆ ಮಾದಿಗರ ಕೈಯಲ್ಲಿ ಮಾಸ್ಟರ್ ಕೀ ಬರಬೇಕು, ಆ ರೀತಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಆರ್ ಬಿ ತಿಮ್ಮಾಪುರ್ ಅವರು ಹೇಳಿದರು. ಮಾದಿಗರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡಿಸಲು ಪ್ರಯತ್ನ ಮಾಡುವೆ. ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ 4-5 ಟಿಕೆಟ್ ಬೇಡಿಕೆ ಇಟ್ಟಿದ್ದಾರೆ, ಕೊಡಿಸುವಂತಹ ಪ್ರಯತ್ನವನ್ನು ಮಾಡಲಾಗುವುದು ಎಂದು ಹೇಳಿದರು. ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ, ಬೋರ್ಡ್ ಆಫ್ ಡೈರೆಕ್ಟರ್ ಸ್ಥಾನಗಳು ಹಾಗೂ ಸರ್ಕಾರದ ವಿವಿಧ ಬೋರ್ಡ್ ಹಾಗೂ ಕಾರ್ಪೊರೇಷನ್ಗಳಲ್ಲೂ ಕೂಡ ಸ್ಥಾನ ನೀಡಿದರೆ ಮಾದಿಗ ಸಮಾಜದ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತದೆ ಎಂಬ ಬೇಡಿಕೆ ಸೂಕ್ತವಾದುದಾಗಿದೆ. ಕೆಲವರು ಅಬಕಾರಿ ಅಂಗಡಿಗಳಿಗಾಗಿಯೂ ಕೂಡ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕಾರ್ಯ ಮಾಡುವೆ ಎಂದು ಸಚಿವ ಆರ್ ಬಿ ತಿಮ್ಮಾಪುರ್ ಹೇಳಿದರು. ಇದೇ ವೇಳೆ ಮಾದಿಗ ಸಮಾಜದ ಮುಖಂಡರಾದ ರಾಜು ಕಡ್ಯಾಳ್, ಸಂಜಯ್ ಜಾಗಿರ್ದಾರ್, ಚಂದ್ರಕಾಂತ್ ಹಿಪ್ಪಳಗಾವೆ, ಫರ್ನಾಂಡಿಸ್ ಹಿಪ್ಪಳಗಾವೆ, ಶ್ಯಾಮ್ ನಾಟೇಕರ್, ರೋಹಿದಾಸ್ ಘೋಡೆ ಸೇರಿದಂತೆ ಇನ್ನಿತರರು ಚುನಾವಣೆಯಲ್ಲಿ ಟಿಕೆಟ್ ಹಾಗೂ ಸೂಕ್ತ ಸ್ಥಾನಮಾನ ನೀಡಬೇಕು ಹಾಗೂ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿಯಾಗಬೇಕೆಂದು ಸಚಿವರಿಗೆ ವೇದಿಕೆ ಮೇಲೆ ತಮ್ಮ ಮಾತುಗಳ ಮೂಲಕವಾಗಿ ಮನವಿ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಸಚಿವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸೋದ್ದೀನ್, ಪ್ರಮುಖರಾದ ವಿಜಯಕುಮಾರ್ ಕೌಡಿಯಾಳ್, ಧನರಾಜ್ ಸೂರ್ಯವಂಶಿ, ಜಾಫೆಟ್ ಕಡ್ಯಾಳ್, ಹಣಮಂತ್ ಸೂರ್ಯವಂಶಿ, ರಾಮದಾಸ್ ಮುಖೇಡ್ಕರ್, ಲಕ್ಷ್ಮಣ್ ಮುರಾಳ್, ಶಿವರಾಜ್ ಬಂಬುಳಿಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇನ್ನೊಬ್ಬರು ವ್ಯಕ್ತಿಗಳ ಬಗ್ಗೆ ದೂಷಣೆಕ್ಕಿಂತಲೂ ನಾವೆಲ್ಲಿ ತಪ್ಪು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನೆನಪಿಸ್ಕೊಳ್ಬೇಕು. ಅಂಬೇಡ್ಕರ್ ಅವ್ರು ಎಂಥ ಶಕ್ತಿ ಕೊಟ್ಟಿದ್ದಾರಂದ್ರೆ, ಗುಡಿಸಲಲ್ಲಿರೋರಿಗೆ ಒಂದೇ ಓಟು, ಮಹಲ್ನಲ್ಲಿರೋರಿಗೆ ಒಂದೇ ಓಟು, ವಿಮಾನದಲ್ಲಿ ಬರೋರಿಗೆ ಒಂದೇ ಓಟು, ಕಟ್ಟಿಗೆ ಹೊಡೆಯೋರಿಗೆ ಓಟಿನ ಕಿಮ್ಮತ್ತು ಒಂದೇ. ಹಾಗಿದ್ರೆ ನಿಮ್ಮ ಓಟಿನ ಕಿಮ್ಮತ್ತು ಎಲ್ಲಿ ಹೋಯ್ತು? ನಿಮಗೆ ಬೇಕಾದವ್ರನ್ನ, ನಿಮಗೆ ಬೇಕಾದ ಪಕ್ಷವನ್ನು ಆರಿಸಿ ಕಳಿಸಿದ್ದೀವಿ, ಅವ್ರಿಗೆ ನಾವು ಮತ ಹಾಕಿವಿ ಅಂತಕ್ಕಂಥ ಆತ್ಮವಿಶ್ವಾಸ ನಿಮ್ಗೆ ಯಾರಿಗಾದರೂ ಇದೇನಾ? ಒಮ್ಮೊಮ್ಮೆ ನನಗೆ ನೋವು ಅನ್ನಿಸ್ತಾ ಇದೆ. ಪರಿಶಿಷ್ಟ ಜಾತಿ ಪಂಗಡದವರ ವಿಚಾರದಲ್ಲಿ ಒಮ್ಮೊಮ್ಮೆ ಚುನಾವಣೆಯಲ್ಲಿ ಮಹತ್ಗಳು ನನಗೆ ಕೇಳಿ, ಏ ಅಲ್ಲೇನು ಬಿಡ್ರಿ, ಏನೊಂದಿಷ್ಟು ಬಾಕ್ಸು, ಒಂದಿಷ್ಟು ಬೇರೆನೋ ಏನೋ ನೋಟೋ ಕಳಿಸ್ಬಿಟ್ರಿ ಅನ್ನುವಂಥ ಸಣ್ಣತನದ ಮಾತು ಮಾತಾಡಿದಾಗ ನಮ್ಮವ್ರು ಇನ್ನೂ ಅಂಬೇಡ್ಕರ್ನ ಫೋಟೋ ಇಡೋದು, ಜಗಜೀವನ್ ರಾಮನ ಫೋಟೋ ಇರೋದು, ಅವ್ ಏನು ಹೇಳ ಅದನ್ನು ಮಾತ್ರ ಅದು ಬೆಚ್ಚಿ. ನಿಮ್ಮ ಆತ್ಮಸಾಕ್ಷಿ ಹೇಳಿ, ನಾವು ನನ್ನ ಕೆಲಸ ಮಾಡಿದವನ್ನ ಆರಿಸಿ ಕಳಿಸಿದ್ದೀವಿ, ನಾವು ನಮ್ಮ ಕೆಲಸ ಮಾಡಿದವ್ರನ್ನ ಪಕ್ಷವನ್ನು ಆರಿಸಿ ಕಳಿಸಿವಿ ಅಂತಕ್ಕಂಥದ್ದು ನಿಮಗಿದೆಯಾ? ನಿಮಗಿರಲಿ,
ಹೌದಪ್ಪ ಅವರಿಂದ ಗೆದ್ದಿವತ್ತೇಳಿ ನಮಗಿದೇನಾ? ಇದನ್ನ ನೀವು ತೋರಿಸ್ತೇ ಇದ್ರೆ ನಿಮ್ಮ ಅಭಿವೃದ್ಧಿ ಸುನ್ನ. ಆದ್ದರಿಂದ ಇವತ್ತರೆ ಮತದಾನದ ಅರಿವಿನ ಕಡೆ ನಿಮ್ಮ ಜನಾಂಗಕ್ಕೆ ನನ್ನ ಜನಾಂಗಕ್ಕೆ ಹೇಳಬೇಕು. ಯಾವುದೇ ಜನಾಂಗ ಅಂಬೇಡ್ಕರ್ ಎಂಥ ಶಕ್ತಿ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಏನಿವತ್ತು ಪ್ರಧಾನಮಂತ್ರಿಗಳು ಹಿಂಗೆ ಕೈ ಬೀಸ್ತಿದ್ರೆ, ತಿಮ್ಮಾಪುರ್ ಇವತ್ತು ಕಾರ್ನಾಗ ಪೊಲೀಸ್ ಹಿಡ್ಕೊಂಡು ಇಲ್ಲಿ ನಾವು ಬರ್ತಿದ್ರೆ ಯಾರು ಇದಕ್ಕೆಲ್ಲ? ನಾವೇನು ರಾಜ ಮಹಾರಾಜರ ಮೊಮ್ಮಕ್ಕಳ? ಅದು ಯಾರು ಕೊಟ್ಟದಂದ್ರೆ ನೀವು ಕೊಟ್ಟದ್ದು, ನಿಮ್ಮ ಮತ ಕೊಟ್ಟದ್ದು. ಆ ಒಂದಕ್ಕೆ ನೀವು ಗಮನ ಹರಿಸಿದ್ರೆ, ಆ ವಿಚಾರದಲ್ಲಿ ನೀವು ಎಚ್ಚರಿಕೆ ಹೆಜ್ಜೆ ಇಟ್ಟು ನಿಮ್ಮ ಮತ ಹಾಕಿದ್ರೆ ನಿಮ್ಮ ಅಭಿವೃದ್ಧಿ ಸಾಧ್ಯ ಇದೇನೆ ವಿನ ನಾವು ಏನು ಮಾಡಿದ್ರೀಗ ಅಭಿವೃದ್ಧಿ ಆಗಲಿಕ್ಕೆ ನಿಮಗೆ ಸಿಕ್ಕಿಲ್ಲ. ನಿಮ್ಮ ಭಯನೇ ಇಳಿದಿದ್ರೆ ಯಾರು ನಿಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ? ಹುಬ್ಬಳ್ಳಿ ಸಮಾವೇಶಕ್ಕೆ ನಾನು ವಿಶೇಷವಾಗಿ ನಿಮ್ಮ ಅಭಿನಂದನೆ. ಹುಬ್ಬಳ್ಳಿ ಸಮಾವೇಶ ಮಾಡ್ತೀನಿ, ನೀವು ಬರಬೇಕು ಅಂಥೇಳಿ ಎಲ್ಲಿಂದ ಪ್ರಾರಂಭ ಮಾಡಿದ್ನಿ ಅಂದರೆ ಬೀದರ್ದಿಂದ ಮಾಡಿದ್ದೀನಿ. ಬೀದರಿಂದ ಯಶಸ್ವಿ ಆಗಿದ್ದೀನಿ, ಮತ್ತೆ ಬೀದರ್ಗೆ ಬಂದಿದ್ದೀನಿ. ಸಮಾಜದ ಅಭಿವೃದ್ಧಿ ಏಳಿಗೆಗಾಗಿ ನಾನು ನಿಮ್ಮ ಜೊತೆ ಇರ್ತಿದ್ದೀನಿ, ಆ ಅಭಿವೃದ್ಧಿ ಕಡೆ ಗಮನ ಕೊಡ್ತೀನಿ. ಪೊಲಿಟಿಕಲ್ ಪವರ್ ಕೂಡ ಏನು ಸಾಧ್ಯ ಇದೆ ಆ ವಿಷಯಕ್ಕ ಎಲ್ಲ ಸಮಾಜದೊಳಗೆ ನಮ್ಮ ಕೆಲಸ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ನಿಮ್ಮ ಲೋಪದೋಷಗಳನ್ನು ನೀವು ಸರಿ, ಅದರಿಂದ ಮಾತ್ರ ಸಾಧ್ಯ. ನಮ್ಮಲ್ಲಿ ಎರಡು ವರ್ಗ ಇದೆ, ಹಿಂದುಳಿದ ಜಾತಿಗಳಲ್ಲಿ ನಮ್ಮ ಲೆಫ್ಟು ರೈಟು. ನಮ್ಮ ಕ್ರಿಶ್ಚಿಯನ್ರಂತೂ ನಮ್ಮ ಸಮಾಜದವರೇ ಮಂಡೆ ಕ್ರಿಶ್ಚಿಯನ್ರು, ಸಂಡೆ ಕ್ರಿಶ್ಚಿಯನ್ರು ಮಂಡೆ ಮಾತು ಹೇಳಿ ಅವ್ರು ದ್ವಂದ್ವ ಆಗಿಬಿಟ್ಟಿದ್ದಾರೆ. ಆದರೆ ಒಂದು ಸತ್ಯ, ಕ್ರಿಶ್ಚಿಯನ್ ಮಿಷನರಿಗಳು ಅವತ್ತು ಬ್ರಿಟಿಷರು ಬಂದಾಗ ಯಾವ ಮಠ ಮಂದಿರದಿಂದ ಸ್ಕೂಲಿನಿಂದ ಎಲ್ಲಿ ನಮ್ಮನ್ನು ಒಳಗೆ ಕರೀತಿದ್ದೀಗಲೋ ಅವ ಕ್ರಿಶ್ಚಿಯನ್ ಮಿಷನರಿಗಳು ನಮ್ಮನ್ನು ಒಳಗೆ ಕರ್ ನಮ್ಮ ಮಕ್ಕಳು ಸಿಂಬಳ ಹೊಡೆಸಿದ್ರು, ಬಟ್ಟೆ ಕೊಟ್ಟರು, ಎಜುಕೇಷನ್ ಕೊಟ್ಟರು. ಅವ್ರು ಕೊಡದಿದ್ರೆ ನೀವು ಇಷ್ಟು ಜನ ನಮ್ಮ ಫರ್ನಾಂಡಿಸ್ ಅದು ಇವತ್ತಿಲ್ಲಿ ಕೂತ್ಕೊಳಕ್ಕೆ ಆಗ್ತಿದ್ದಿಲ್ಲೋ ಇವನು ಅಂತಕ್ಕಂಥ ಮನುವಾದಿಗಳ ಕೈಯಲ್ಲಿ ಸಿಕ್ಕಾಕಿಕೊಂಡು ನಾವು ಒದ್ದಾಡ್ತಕ್ಕಂಥ ಇವತ್ತಿನ ದಿನಮಾನಗಳಲ್ಲಿ ಮುಳುಗೋಗ್ತಕ್ಕಂಥ ನಮಗೆ ಕಡ್ಡಿ ಆಶ್ರಯ ಅಂತೇಳಿ ಬರೀತಕ್ಕಂಥ ಈ ಸಮಾಜ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಂಸ್ಥೆಯ ಅಡಿಯಲ್ಲಿ ಕರ್ನಾಟಕ ರಾಜ್ಯ ರೈಫಲ್ ಅಸೋಸಿಯೇಷನ್ ಬೆಂಗಳೂರು ವತಿಯಿಂದ ಬೆಂಗಳೂರಿನಲ್ಲಿ ಆಯೋಜಿಸುವಂತಹ 2024 ಸಾಲಿನ ರಾಜ್ಯ ಮಟ್ಟದ ರೈಫಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಬೀದರ್ ಜಿಲ್ಲೆಯ ಹಳಿಕೇಡ್ ಬಿ ಪಟ್ಟಣದ ವೀರೇಶ್ ಮಲ್ಲಿಕಾರ್ಜುನ್ ಜೋಜಾ ಚಿನ್ನದ ಪದಕ ವಿಜೇತರಾದ ಪ್ರಯುಕ್ತ ಇಂದು ಬೀದರ್ನ ಸಂತೋಷ್ ಫ್ಯಾಮಿಲಿ ಧಾಬಾ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಈ ಕುರಿತು ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂತಹ ಚಿನ್ನದ ಪದಕ ವಿಜೇತ ವೀರೇಶ್ ಜೋಜಾ ಅವರು ಜುಲೈ 7 2024 ಬೆಂಗಳೂರಿನಲ್ಲಿ ಜರುಗಿದ ರೈಫಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಸತತ ಪ್ರಯತ್ನದಿಂದಾಗಿ ಚಿನ್ನದ ಪದಕ ಪಡೀಲಿಕ್ಕೆ ಸಾಧ್ಯವಾಯಿತು. ಇದಕ್ಕೆ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯ ಅಧ್ಯಕ್ಷ ಕರ್ನಲ್ ಶರಣಪ್ಪ ಚಿಕ್ಕಂಪುರೆ ಹಾಗೂ ರೈಫಲ್ ತರಬೇತಿದಾರರಾಗಿರುವಂಥ TC ಪಲಂಗಪ್ಪ ಅವರ ಒಂದು ತರಬೇತಿಯ ಮೂಲ ಕಾರಣವಾಗಿದೆ. ಹಾಗಾಗಿ ಈ ಒಂದು ಚಿನ್ನದ ಪದಕ ಪಡೆದಿದ್ದಕ್ಕಾಗಿ, ಇವತ್ತು ಸನ್ಮಾನ ನೆರವೇರಿಸಿದ್ದಕ್ಕಾಗಿ ನನಗೆ ಅತ್ಯಂತ ಖುಷಿಯಾಗಿದೆ ಎನ್ನುವಂಥ ಮಾತನ್ನು ಚಿನ್ನದ ಪದಕ ಪಡೆದಿರುವಂತಹ ವೀರೇಶ್ ಜೋಜಾ ಹೇಳಿದರು. ತಾಯಿ ವಿಜಯಲಕ್ಷ್ಮಿ ಹಾಗೂ ತಂದೆ ಮಲ್ಲಿಕಾರ್ಜುನ್ ಅವರು ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ನಾನು ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇನೆ. ಶಾಲೆಯ ಅಧ್ಯಕ್ಷರು ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಕಡೆಗೂ ಮಕ್ಕಳನ್ನು ಕೊಂಡೊಯ್ಯುತ್ತಾರೆ. ಸೈನ್ಯದಲ್ಲಿ ಭರ್ತಿ, ರೈಫಲ್ ತರಬೇತಿ, ಅರೆಸೇನಾ ಪಡೆಗಳ ತರಬೇತಿ, ಗಡಿ ರಕ್ಷಣಾ ಪಡೆಯ ತರಬೇತಿ ನೀಡುತ್ತಾರೆ. TC ಫಲಂಗಪ್ಪ ಸರ್ ಅವರು ನನಗೆ ರೈಫಲ್ ತರಬೇತಿ ಅಚ್ಚುಕಟ್ಟಾಗಿ ನೀಡಿದ್ದಾರೆ. ಆದ್ದರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಥಮವಾಗಿ ಚಿನ್ನದ ಪದಕ ಪಡೆಯಲು ಸಾಧ್ಯವಾಯಿತು ಎಂದು ವೀರೇಶ್ ತಿಳಿಸಿದರು. ಅಲ್ಲದೆ ಮುಂದೆ ನಾನು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಲು
ಸೋಲಿಸುವುದೇ ನನ್ನ ಮೂಲ ಗುರಿಯಾಗಿದೆ ಎಂದು ವಿದ್ಯಾರ್ಥಿ ವೀರೇಶ್ ಹೆಮ್ಮೆಯಿಂದ ಹೇಳಿದರು. ವೀರೇಶ್ ಜೂಜಾ ಅವರ ತಂದೆ ಮಲ್ಲಿಕಾರ್ಜುನ್ ಜೂಜಾ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ, ನನ್ನ ಮಗ ವೀರೇಶನಿಗೆ ಮೊದಲಿನಿಂದಲೂ ಕ್ರೀಡೆಯಲ್ಲಿ ಬಹಳ ಆಸಕ್ತಿ ಇತ್ತು, ಹೀಗಾಗಿ ಗ್ಲೋಬಲ್ ಸೈನಿಕ ಅಕಾಡೆಮಿ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಅಭ್ಯಾಸ ಮಾಡುವುದರ ಜೊತೆಗೆ ರೈಫಲ್ ತರಬೇತಿಯನ್ನು ಬಹಳ ಅಚ್ಚುಕಟ್ಟಾಗಿ ನೀಡಿದ್ದಾರೆ. ಆದ್ದರಿಂದಲೇ ನನ್ನ ಮಗ ರಾಜ್ಯ ಮಟ್ಟದ ರೈಫಲ್ ಶೂಟಿಂಗ್ನಲ್ಲಿ ಚಿನ್ನದ ಪದಕ ಪಡೆಯಲು ಸಾಧ್ಯವಾಯಿತು. ಆದ್ದರಿಂದ ಗ್ಲೋಬಲ್ ಸೈನಿಕ ಅಕಾಡೆಮಿ ಅಧ್ಯಕ್ಷರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ತರಬೇತಿದಾರರಿಗೂ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಎನ್ನುವಂಥ ಮಾತನ್ನು ಹೆಮ್ಮೆಯಿಂದ ಹೇಳಿದರು. ಇದೇ ವೇಳೆ ಪ್ರಮುಖರಾದ ನಿವೃತ್ತ ಪ್ರಾಚಾರ್ಯರಾದ ಎಸ್ ವಿ ಜೂಜಾ, ಸೂರ್ಯಕಾಂತ್ ಜೂಜಾ, ಸೂರ್ಯಕಾಂತ್ ಖೇಳಿಗೆ, ಸಾಹಿತಿ ಕೀರ್ತಿಲತಾ ಹೊಸಳೆ, ಆಮೇಲೆ ದಶರಥ್ ಕೋಟೆ, ಬಸಪ್ಪ ಸಜ್ಜನ್ ಶೆಟ್ಟಿ, ಶೀಲಾ ಜೂಜಾ, ಲಲಿತಾ ಸ್ವಾಮಿ, ವಿಮಲಾ ಜೂಜಾ, ಸಂಗಮೇಶ್ ಮುರ್ಕಿ, ಪ್ರಶಾಂತ್ ದ್ಯಾಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ವಿದ್ಯಾರ್ಥಿ ವೀರೇಶ್ ಮಲ್ಲಿಕಾರ್ಜುನ್ ಜೂಜಾ ಅವರಿಗೆ ಎಲ್ಲರ ವತಿಯಿಂದ ಗೌರವ ಒಂದು ಸನ್ಮಾನ ಕೂಡ ನೆರವೇರಿಸಲಾಯಿತು. ನನ್ನ ಹೆಸರು ವೀರೇಶ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಶೂಟಿಂಗಿಂದ ಪ್ರೋತ್ಸಾಹ ಕೊಡೋರು ನಮ್ಮ ತಂದೆ ತಾಯಿ ಹಾಗೂ ನನ್ನ ಸ್ಕೂಲು ಗ್ಲೋಬಲ್ ಸೈನಿಕ್ ಅಕಾಡೆಮಿ ಚೇರ್ಮನ್ ಸರು, ನನಗೆ ಕಲಿಸಿದ್ದವರು ಟಿ ಸಿ ಪಲ್ಲಂಗಪ್ಪ ಸರು, ಅವರು ಏಷ್ಯನ್ ಗೋಲ್ಡ್ ಮೆಡಲಿಸ್ಟ್ ಹಾಗೂ ಕಾಮನ್ವೆಲ್ತ್ ಗೋಲ್ಡ್ ಮೆಡಲಿಸ್ಟ್, ಅವರು ನಮಗೆ ಕಲಿಸಿದ್ದಾರೆ. ಹಾಗೂ ನಾನು ಮುಂದೆ ಒಲಿಂಪಿಕ್ಸ್ನಲ್ಲಿ ಹೋಗೋದು ಆಸೆ ಪಡುತ್ತೇನೆ. ನಾವು 8:30 ಸಿಕ್ಸ್ ಓ ಕ್ಲಾಕ್ ತನಕ ಫುಲ್ ಪ್ರ್ಯಾಕ್ಟೀಸ್ ಮಾಡ್ತಿದ್ದೇವೆ. ಹಾಗೂ ನಾನು ಬಹುತೇಕ ಸ್ಟ್ರಗಲ್ ಮಾಡಿದ್ದೇನೆ, ಆದ್ರ ಕಾರಣಕ್ಕೆ ನಾನು ಗೋಲ್ಡ್ ಮೆಡಲ್ ಗೆದ್ದಿದ್ದೆ. ಅದು ನಮ್ಮ ಶೂಟಿಂಗು ಬ್ಯಾಂಗ್ಳೂರಿನಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾನಲ್ಲಿ ನಡೆದಿತ್ತು. ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಂಗಳೂರು. ಹಾಂ, ವೀರೇಶ್ ನನ್ನ ಮಗು, 3ನೇ ಮಗು. ಇವನು 8th standard ಗ್ಲೋಬಲ್ ಸೈನಿಕಲ್ಲಿ ಓದ್ತಾ ಇದ್ದಾನೆ. ಇವನು ಮೊದಲಿಂದ ಸ್ಪೋರ್ಟ್ಸಲ್ಲಿ ಭಾಳ ಆಸಕ್ತಿ ಅವನು. ಅದಕ್ಕಾಗಿ ಅವನು ಇದಕ್ಕಿಂತ 3 ವರ್ಷ ಅವನು ಯಾವುದದು ಬ್ರಾಂಜ್ ಮೆಡಲ್ ಪಡೆದಿದ್ದಾನೆ. ಆಮೇಲೆ ಪ್ರಯತ್ನ ಪಟ್ಟು ಈ ವರ್ಷ ಗೋಲ್ಡ್ ಮೆಡಲ್ ಪಡೆದಿದ್ದಾನೆ. ಇನ್ನು ಮುಂದೆ ಅವನು ಮುಂದೆ ಒಲಿಂಪಿಕ್ಸಲ್ಲಿ ಹೋಗ್ಬೇಕಂತ ಆಸೆ ಇದೆ. ಅವನಿಗೆ ಒಲಿಂಪಿಕ್ಸಲ್ಲಿ ಕಳಿಸ್ಕೊಡೋದು ಅವನ ಪ್ರಯತ್ನ. ಅದೇ ದೇವರ ಮೊದಲನೇ ಗೋಲ್ಡ್ ಮೆಡಲ್ ಸ್ಕೂಲ್ಗೆ, ಅವ್ರೇನು ಗ್ಲೋಬಲ್ ಸೈನಿಕ ಕಡಿಮೆ ಏನಿದೆಯಲ್ಲ ಆ ಸ್ಕೂಲ್ಗೆ ಫಸ್ಟು, ಇವನೇ ಫಸ್ಟ್ ಅದರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಫಸ್ಟ್ ಮೆಡಲ್. 7 ಜಿಲ್ಲೆಗಳಲ್ಲಿ ಇದೇ ಇವನಿಗೆ ಫಸ್ಟ್ ಗೋಲ್ಡ್ ಮೆಡಲ್ ಸಿಕ್ಕಿರೋದು ಸರ್. ಭಾಳ ಖುಷಿ ಆಗ್ತಾಯಿದೆ ಸರ್ ನಮಗೆ, ಭಾಳ ಖುಷಿ. ಅವ್ರ ಸ್ಕೂಲ್ದವರಿಗೆ ಏನಂತಂದರೆ ಅವ್ರದ್ದನ್ನು ಶೂಟಿಂಗ್ ರೇಂಜ್ ಏನಿದೆ ಶರಣಪ್ಪ ಸರ್ ಏನು ಹೇಳೋದಂತಂದರೆ ಅವರು ಭಾಳ ಪ್ರೋತ್ಸಾಹ ಕೊಟ್ಟಾರೆ ಸರ್. ಇನ್ನು ಮುಂದೆ ಅವ್ರ ರೇಂಜನ್ನು ದೊಡ್ಡದು ಮಾಡಿ ನ್ಯಾಷನಲ್ ಲೆವೆಲ್ ಹೋಗೋಂಥದ್ದು ರೇಂಜ್ ಮಾಡಿಸಿದ್ರೆ ನಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ ಸರ್ ನಾನು. ಥ್ಯಾಂಕ್ ಯು. ಮಾದಿಗರ ಸಮನ್ವಯ ಸಮಿತಿ ವತಿಯಿಂದ ನಗರದ ರಂಗಮಂದಿರದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿದ ಬಳಿಕ ಅಬಕಾರಿ ಸಚಿವರಾಗಿರುವಂಥ ಶ್ರೀ ಆರ್ ಬಿ ತಿಮ್ಮಾಪುರ್ ಅವರು ಮಾಧ್ಯಮದ ಮಿತ್ರರೊಂದಿಗೆ ಮಾತನಾಡಿ, ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಟಿಕೆಟ್ ನೀಡುವ ಕುರಿತು ಬೇಡಿಕೆ ಇಟ್ಟಿದ್ದಾರೆ. ವಿವಿಧ ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷ ಸ್ಥಾನ ನೀಡುವಂತೆಯೂ ಕೂಡ ಮನವಿಯನ್ನು ನೀಡಿದ್ದಾರೆ. ಅದನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಈ ಕುರಿತು ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸೂಕ್ತ ನಿರ್ಣಯವನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಬೀದರ್ಗೆ ಬಂದು ಅಭಿನಂದನೆಯನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ನನಗೆ ಅತ್ಯಂತ ಖುಷಿ ಅನ್ನಿಸ್ತಾ ಇದೆ. ಜಿಲ್ಲೆಯ ಧಾಬಾಗಳಲ್ಲಿ ಹಾಗೂ ಇನ್ನಿತರ ಕಡೆಗಳಲ್ಲಿ ಅನಧಿಕೃತವಾಗಿ ಸಾರಾಯಿ ಮಾರಾಟ ಮಾಡುವಂತಹ ಏನಾದರೂ ಸನ್ನಿವೇಶ ಕಂಡು ಬಂದರೆ ಅದನ್ನು ಸಹಿಸಲಾಗುವುದಿಲ್ಲ, ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು, ಈ ಕುರಿತು ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ನೀಡ್ತೇನೆ ಅನ್ನುವಂಥ ಮಾತನ್ನು ಅಬಕಾರಿ ಸಚಿವರಾಗಿರುವಂತಹ ರಾಮಪ್ಪ ಬಾಲಪ್ಪ ತಿಮ್ಮಾಪುರ್ ಅವರು ಹೇಳಿದರು. ಅದರ ಬಗ್ಗೆ ಮಾಡ್ತೀನಿ ಸರ್. ಈ ಭಾಗದಲ್ಲಿ ಮಾದಿಗ ಸಮಾಜದವರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಕೊಡಬೇಕು. ನಾಟ್ ಓನ್ಲಿ ಕಾಂಗ್ರೆಸ್, ಯಾವ ಪಕ್ಷದವರು ನಮ್ಗೆ ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥ ನೋವನ್ನು ತೋಡಿಕೊಂಡಿದ್ದಾರೆ. ನಾನು ನನ್ನ ಪಕ್ಷದಲ್ಲಿ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳ ಗಮನ ತಂದು ಸರಿ ಮಾಡೋಕ್ಕೆ ಏನು ಸಾಧ್ಯ ಇತ್ತು, ನಮ್ಮ ಎಐಸಿಸಿ ಅಧ್ಯಕ್ಷರನ್ನ ಖರ್ಗೆ ಸಾಗಿದ್ದಾರೆ, ಅವ್ರ ಜೊತೆ ಮಾತಾಡಿ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಬೀದರ್ ಜಿಲ್ಲೆಯಲ್ಲಿ ಅಭಿನಂದನೆ ಸಮಾರಂಭ ಅಂದ್ಕೊಂಡಿದ್ದಾರೆ, ತಮ್ಗೆ ಹೇಗೆ ಅನಿಸ್ತದೆ ಸರ್? ಬೀದರ್ ಸಂತೋಷ, ಒಂದು ಸಮಾಜದಲ್ಲಿ ನಾಯಕರು ಬಂದಾಗ ಅವರು ಸಹಜವಾಗಿ ಎಲ್ಲ ಕಡೆ ನಡೀತಾ ಇದೆ. ಎಲ್ಲ ಸಮಾಜದವ್ರು ಮಾಡೋ ರೀತಿಯಲ್ಲಿ ನನಗೂ ಅವ್ರು ಸನ್ಮಾನ ಮಾಡಿದ್ದಾರೆ. ಸಮಾಜದವ್ರು ಕರೆದಾಗ ಸಹಜವಾಗಿ ನಾನು ಬರಬೇಕಾಗತ್ತೆ, ಸನ್ಮಾನ ಸ್ವೀಕಾರ ಮಾಡಿದ್ದೀನಿ.
ಸಂತೋಷ. ಸರಿ, ಅಬಕಾರಿ ಅಂಗಡಿಗಳಲ್ಲಿ ಸಾಕಷ್ಟು ಅನಧಿಕೃತವಾಗಿ ತಲೆ ಎತ್ತಕ್ಕಂಥ ಒಂದು ಸನ್ನಿವೇಶ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ನಿರ್ಮಾಣ ಆಗ್ತಾ ಇದೆ ಸರ್. ಅನಧಿಕೃತವಾಗಿ ಯಾವುದೇ ಅಂಗಡಿಗಳು ನಡೆಸೋಕ್ಕೆ ಅವಕಾಶ ಕೊಡೋದಿಲ್ಲ, ಅಂಥವೇನಿದ್ರೆ ಕ್ರಮ ಕೈಗೊಳ್ತೇವೆ. ವಿಶ್ವದ 15 ಹೆಚ್ಚಿನ ದೇಶಗಳ ಒಂದು ಅತ್ಯುನ್ನತ ನಾಗರಿಕ ಗೌರವವನ್ನು ಪಡ್ಕೊಂಡು ಉತ್ತಮ ಆಡಳಿತದೊಂದಿಗೆ 25 ಬಡವರಿಗೆ ಬಡತನ ರೇಖೆಯಿಂದ ಮೇಲೆತ್ತಿರುವುದರಿಂದ ಇಂದು ಮೋದಿಜಿಯವರು 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬ ಬೀದರ್ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಆಯೋಜನೆ ಮಾಡಿರುವಂಥ ಜಿಲ್ಲಾ ಕಾರ್ಯಕಾರಿಣಿ ಸಭೆ ಹಾಗೂ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಹ್ಯಾಟ್ರಿಕ್ ಗೆಲುವಿಗೆ ಅಭಿನಂದನಾ ಸಲ್ಲಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. 98 ಮತದಾರರಿರುವಂತಹ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ದೇಶದಲ್ಲಿ 3ನೇ ಬಾರಿಗೆ ಕಾಂಗ್ರೆಸ್ಸೇತರ ಪ್ರಧಾನಿಯಾಗಿರುವ ಮೊದಲ ಪ್ರಧಾನಿ ನಮ್ಮ ಹೆಮ್ಮೆಯ ಮೋದಿಯವರು ಎಂದು ತಿಳಿಸಲು ನಾವೆಲ್ಲರೂ ಕೂಡ ಸಂತೋಷ ಪಡಬೇಕಾಗಿದೆ ಎನ್ನುವಂಥ ಮಾತನ್ನು ಖೂಬ ಅವರು ಹೆಮ್ಮೆಯಿಂದ ಹೇಳಿದರು. ಮೋದಿಯವರು ಅಭಿವೃದ್ಧಿ ಕಾರ್ಯಗಳ ಮೂಲಕ 3ನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ. ಆದರೆ ದುರದೃಷ್ಟವೆಂದರೆ ಮೋದಿಜಿಯವರು ಕರೆ ಕೊಟ್ಟಿರುವಂತಹ 400 ಪಾರ್ ಮಾಡಲು ನಮ್ಮಿಂದ ಸಾಧ್ಯವಾಗಿಲ್ಲ. ನಮ್ಮಲ್ಲಿಯೇ ಕಾಂಗ್ರೆಸ್ ಮಾನಸಿಕತೆ, ರಾಷ್ಟ್ರ ವಿರೋಧಿ ಮಾನಸಿಕತೆ, ಪಕ್ಷದ ಸಿದ್ಧಾಂತಕ್ಕೆ ವಿರೋಧಿಸುವಂಥ ಮಾನಸಿಕತೆ ಇರುವವರನ್ನು ಕಾಂಗ್ರೆಸ್ ದೇಶದೆಲ್ಲೆಡೆ ಬಳಸಿಕೊಂಡಿತ್ತು. ಅದರ ಫಲವಾಗಿ ನಮ್ಮವರೇ ನಮ್ಮ ಜಿಲ್ಲೆಯಿಂದ ಒಂದು ಸೀಟ್ ಕಡಿಮೆಯಾದರೇನು ತೊಂದರೆ ಇಲ್ಲ ಎಂಬಿತ್ಯಾದಿ ಚರ್ಚೆಗಳು ಮುನ್ನೆಲೆಗೆ ಬತ್ತಂದರು. ಸ್ವಪಕ್ಷದವರ ವಿರುದ್ಧ ಅಪಪ್ರಚಾರಕ್ಕೆ ಇಳಿದರು. ಇದರಿಂದ ದೇಶದಲ್ಲಿ 400 ಪಾರ್ ಆಗಲಿಲ್ಲ, 272 ತಲುಪಲಿಲ್ಲ, ಬಿಜೆಪಿಗೆ 242, NDAಗೆ 294 ಸೀಟುಗಳು ಮಾತ್ರ ಬಂದವು. ನಾವೆಲ್ಲರೂ ಪಕ್ಷದ ಹಿಂಬಾಲಕರಾಗಬೇಕೇ ವಿನಃ ವ್ಯಕ್ತಿಯ ಹಿಂಬಾಲಕರಾಗಬಾರದು. ಮುಂಬರುವ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಒಗ್ಗಟ್ಟಿನಿಂದ ಪಕ್ಷ ಸೂಚಿಸುವ ಅಭ್ಯರ್ಥಿಗಳಿಗೆ ಗೆಲ್ಲಿಸಿಕೊಂಡು ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಮುಂದಿನ ಕೆಲವೇ ದಿನಗಳಲ್ಲಿ ಸಿಕಿಂದ್ರಾಬಾದ್, ಬೀದರ್ ಮತ್ತು ಸಿಕಿಂದ್ರಾಬಾದ್ ಹೊಸ ಡೆಮೋ ರೈಲು ಸಹ ಪ್ರಾರಂಭವಾಗಲಿದೆ. ಈ ತರಹ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ನನ್ನ ಪ್ರಸ್ತಾವನೆಗಳಿಗೆ ಮಂಜೂರಾತಿ ಸಿಗಲಿವೆ. ಅಭಿವೃದ್ಧಿ ನಿರಂತರವಾಗಿರಲಿದೆ. ಪಕ್ಷ ನಾನು ಸೋತ್ರೇನು, ಕೇಂದ್ರದಲ್ಲಿ ನಮ್ಮ ಸರ್ಕಾರವಿದೆ, ಅಲ್ಲಿ ನನ್ನ ಒಂದು ವೈಯಕ್ತಿಕ ವರ್ಚಸ್ಸಿದೆ, ಎಲ್ಲವನ್ನು ಕೂಡ ಒಂದು ಕಾರ್ಯವನ್ನು ಜಿಲ್ಲೆಗೋಸ್ಕರ ನಾನು ಮಾಡ್ಕೊಂಡು ಬರುವಂಥ ಒಂದು ಕೆಪಾಸಿಟಿ ನಮ್ಮ ಹತ್ರ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿಕೊಂಡು ಒಳ್ಳೆ ಕೆಲಸವನ್ನು ಜಿಲ್ಲೆಗೋಸ್ಕರ ಮಾಡೋಣ ಅನ್ನುವಂಥ ಮಾತನ್ನು ಖೂಬ ಅವರು ಹೇಳಿದರು. ಈ ಸಭೆಯಲ್ಲಿ ರಾಜ್ಯ ಉಪಾಧ್ಯಕ್ಷ ಶ್ರೀ ರಾಜುಗೌಡ, ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್, ಶರಣು ಸಲ್ಗಾರ್, MG ಮೂಳೆ, ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ, ಗುಂಡಪ್ಪ ವಕೀಲ್, ಮುಖಂಡರಾದ ಜಯಕುಮಾರ್ ಕಾಂಗೆ, ಬಾಬುರಾವ್ ಮದಕಟ್ಟಿ, ಈಶ್ವರ್ ಸಿಂಗ್ ಠಾಕೂರ್, ಶಿವರಾಜ್ ಗಂದ್ಗೆ, ಪೀರಪ್ಪ ಅವರಾದೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕಾಂಗ್ರೆಸ್ಸಿನವರಿಗೆ ಅರ್ಥ ಆಯಿತು, ಈ ಸರ್ತಿ ನಾಲ್ಕಿಗೆ 2023 2028 ಕಾಂಗ್ರೆಸ್ಸಿನವರ ಸುಪ್ಪಳ ಸಾಪಾಗ್ತದೆ ಅಂತ ತಿಳ್ಕೊಂಡು ಕಾಂಗ್ರೆಸ್ ಇಲ್ಲ ಸಲ್ಲದ ರಾಜ್ಯ ಸರ್ಕಾರದ ದುರುಪಯೋಗವನ್ನು ಮಾಡಿಕೊಂಡು ಮತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಮಾನಸಿಕತೆ ಇರುವವರು ರಾಜಕೀಯದಲ್ಲಿ ಇದ್ದಿರಬಹುದು, ಇರಲಿಕ್ಕಿಲ್ಲ. ಆ ಒಂದು ರಾಷ್ಟ್ರ ವಿರೋಧಿಯ ಮಾನಸಿಕತೆ ಇದ್ದವರು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಮಾನಸಿಕವಾಗಿ ವಿರೋಧ ಇದ್ದವರು ಎಲ್ಲರ ಒಂದು ಒಕ್ಕೂಟವನ್ನು ಕಟ್ಟಿಕೊಂಡು ಬೀದರ ಜಿಲ್ಲೆಯಲ್ಲಿ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು ಮಾಧ್ಯಮಗಳ ಸರ್ವೆಗಳಲ್ಲಿ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಯಾವ ರೀತಿ ನರೇಂದ್ರ ಮೋದಿ ಅವರು ಅಬ್ ಕಿ ಬಾರ್ 400 ಪಾರ್ ಅನ್ನುವಂತ ಘೋಷಣೆಯನ್ನು ಕೊಟ್ಟು ಬೀದರ್ ಜಿಲ್ಲೆಯಲ್ಲಿ ಕೂಡ ಒಂದು ಸೀಟ್ ಇಲ್ಲ ಅಂದ್ರೆ ವ್ಯತ್ಯಾಸ ಆಗುವುದಿಲ್ಲ ಅನ್ನುವಂತ ಚರ್ಚೆಯನ್ನ ಕೂಡ ಮಾಡಿದ್ರು. ಆದ್ರೆ ಫಲಿತಾಂಶ 400 ಪಾರ್ ಆಗಲಿಲ್ಲ. ಭಾರತೀಯ ಜನತಾ ಪಕ್ಷ 370 ಮುಟ್ಲಿಲ್ಲ, 240 ಬಂದಿವೆ ಭಾರತೀಯ ಜನತಾ ಪಕ್ಷ, NDA 294 ಬಂದಿವೆ. ಇದು ಬರ್ಲಿಕ್ಕೆ ನಾವು ಕೂಡ ನಮ್ಮ ಜಿಲ್ಲೆಯಲ್ಲಿ ಒಂದು ಸೀಟ್ ಕಳ್ಕೊಂಡಿದ್ದೊಂದು ಕೂಡ ಕಾರಣ ಇದೆ. ಇವತ್ತು ಇಡೀ ರಾಷ್ಟ್ರದ ಜನ ಒಂದೇ ತಿಂಗಳಲ್ಲೇ ಪಶ್ಚಾತ್ತಾಪವನ್ನು ಪಡೆದಿದ್ದಾರೆ.
ಒಂದು ವೇಳೆ 400 ಪಾರ ಆದ್ರೆ ಇವತ್ತು ಜಿಲ್ಲೆಯಲ್ಲಿ ಕೂಡ ಇಂತಹ ಒಂದು ಒಕ್ಕೂಟದ ವಿರುದ್ಧವೂ ಕೂಡ ನನ್ನನ್ನು 540,000 ಜನ ಮತದಾರರ ಆಶೀರ್ವಾದವನ್ನು ಮಾಡಿದರೆ ನಿಜವಾಗಲೂ ನಾನು ಅವರು ಎಲ್ಲರಿಗೂ ನನ್ನ ಅಭಿನಂದಿಸ್ತೇನೆ. ಸಾವಿರ ಜನ ಬರುವಂತ ದಿನಗಳಲ್ಲಿ ನಾನು ಸಂಸದನಾಗಿರ್ಲಿಕ್ಕಿಲ್ಲ, ಆದರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ನನ್ನದೇ ಆದಂಥ ವ್ಯಕ್ತಿತ್ವದ ವರ್ಚಸ್ವಿದೆ, ಅನೇಕ ಹಿರಿಯ ಸಚಿವರು ಹೊಸ ಸಚಿವರು ನನ್ನ ಕ್ಷೇತ್ರಕ್ಕೆ ಪ್ರಾತಿನಿಧ್ಯವನ್ನು ಖಂಡಿತವಾಗಿಯೇ ಕೊಡ್ತಾರೆ. ನನ್ನ ಕಳೆದ 2 ವರ್ಷಗಳಲ್ಲಿ ಅನೇಕ ಪ್ರಸ್ತಾವನೆಗಳನ್ನು ಕೇಂದ್ರ ಸರ್ಕಾರದಲ್ಲಿ ಪ್ರೊಸೆಸ್ ಆಗ್ತಾ ಇದ್ದಾವೆ. ಹೀಗಾಗಿ ಈ ಮುಂಬರುವ 5 ವರ್ಷದಲ್ಲಿಯೂ ಕೂಡ ನಾನು ಕೊಟ್ಟಿದ್ದಂಥ 2 ವರ್ಷಗಳ ಆ ಒಂದು ಪ್ರಸ್ತಾವನೆಗಳೇ ಬರುವಂತ 5 ವರ್ಷಗಳಲ್ಲಿ ನಮ್ಮ ಸರ್ಕಾರದಲ್ಲಿ ಆಗ್ತೀವನ್ನು ತಿಳಿದು ವಿಶ್ವಾಸವನ್ನು ಕೊಡ್ತೀವಿ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿನ ಸ್ಥಾನ ಬಹಳ ಶ್ರೇಷ್ಠವಾಗಿದೆ ಎಂದು ಪ್ರೊಫೆಸರ್ ಬಿಜಿ ಮೂಲಿಮನಿ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಶಿವಲಿಂಗಪ್ಪ ಜಲಾದೆ ಹೇಳಿದರು. ನಗರದ ಪ್ರತಾಪ್ ನಗರದ ಜನಸೇವಾ ಶಿಶು ಮಂದಿರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಗುರು ಪೂರ್ಣಿಮೆ ನಿಮಿತ್ತ ನಡೆದ ಗುರುಪೂಜೆ ಉತ್ಸವದಲ್ಲಿ ಅವರು ಮಾತನಾಡಿದರು. ಮುಂದೆ ಗುರಿ, ಹಿಂದೆ ಗುರು ಇರಬೇಕು. ಗುರುವಿನ ಮಾರ್ಗದರ್ಶನದಿಂದ ಎಲ್ಲವನ್ನ ಸಾಧ್ಯವಾಗಿಸಬಹುದು ಎಂದು ತಿಳಿಸಿದರು. ವಿಕಾಸ್ ಅಕಾಡೆಮಿಯ ಜಿಲ್ಲಾ ಸಂಯೋಜಕರಾಗಿರುವಂಥ ಬಸವರಾಜ್ ಅಷ್ಟಗಿ, ಶಾಲೆಯ ಆಡಳಿತಾಧಿಕಾರಿಗಳಾಗಿರುವಂಥ ಸೌಭಾಗ್ಯವತಿ ಆರ್ ಜಲಾದೆ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಶಿಕ್ಷಕರಾದ ಸತೀಶ್ ಚಿಮ್ಮ, ಅಮಿತ್ ಕುಮಾರ್ ಹಳೆಂಬರ್ಕರ್, ರೇಣುಕಾ ಬ್ಯಾಗ್ರೆ, ಜ್ಯೋತಿ ಖೇಣಿ, ಗಂಗಮ್ಮ, ಅಶ್ವಿನಿ ಸ್ವಾಮಿ, ಭಾರ್ಗವಿ ಅಷ್ಟಗಿ, ಶಾಸ್ತ್ರಿಬಾಯಿ, ಆಮೇಲೆ ಪುಷ್ಪಲತಾ, ರೇಣುಕ ಫುಲಾರಿ, ಆಮೇಲೆ ಪ್ರಿಯಾಂಕಾ, ಭಾಗ್ಯಶ್ರೀ, ವಿಜಯಲಕ್ಷ್ಮಿ ಸೇರಿದಂತೆ ಶಾಲೆಯ ಸಿಬ್ಬಂದಿ ವರ್ಗದವರು ಮತ್ತು ಮಕ್ಕಳು ಇದೇ ಸಂದರ್ಭದಲ್ಲಿ ಹಾಜರಿದ್ದರು.
ನಾರಾಯಣ ಮಾಡ್ತೀವಿ, ಒಂದು ಶ್ಲೋಕವನ್ನೇ ಹೇಳ್ತೀವಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ಗುರುವನ್ನ ನಾವು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಹೋಲಿಸ್ತೀವಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ರು, ಪುರಂದರದಾಸರ ಒಂದ್ ಕಡೆ ಏನಾಗ್ತಾರೆ ಅಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿಯನ್ನು, ಮುಕ್ತಿ ಅಂತಂದ್ರೆ ಏನಂತೀವಿ ಗುರು ಅಂತ ಕರಿತೀವಿ. ಹಾಗಾದ್ರೆ ಗುರು ಅಂತಂದ್ರೆ ಏನು ಅಂದ್ರೆ, ಗುರು ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಅದು ಒಂದು ಶಕ್ತಿ. ನನ್ನೆಲ್ಲರನ್ನ ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದುಕೊಡುವಂತ ವ್ಯಕ್ತಿ ಏನಿದ್ದಾರಲ್ಲ ಅವರನ್ನ ನಾವು ಗುರು ಅಂತ ಕರಿತೀವಿ. ಹಾಗಾದ್ರೆ ಗುರು ಅಂಬ ಪದ ಅರ್ಥ ಏನು, ಇಷ್ಟೇನಾಗಿದೆ ಅರ್ಥ ಅಂತ ನೀವು ಕೇಳಬಹುದು. ನೀವೆಲ್ಲ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕೊಳಗಿ, ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.